ನಿಂತು ಜನರ ದಸರಾ ಹಬ್ಬದ ತ್ಯಾಜ್ಯವನ್ನು ನದಿಗೆ ಎಸೆಯದಂತೆ ತಡೆದ ವ್ಯಕ್ತಿ. ಹೌದು, ಸಾವಿರ ಮೈಲಿಗಳ ಪ್ರಯಾಣ ಒಂದು ಚಿಕ್ಕ ಹೆಜ್ಜೆಯಿಂದ ಶುರುವಾಗುತ್ತದೆ ಅನ್ನೋ ಮಾತಿಗೆ ಮುಂದೊಂದು ದಿನ ದೊಡ್ಡ ಬದಲಾವಣೆ ಕಾಣಲು ಬಯಸಿದ್ರೆ ಇಂದು ಒಂದು ಸಣ್ಣ ಹೆಜ್ಜೆ ಇಡಲೇಬೇಕು. ಪರಿಸರ ಮಾಲಿನ್ಯ ನಿಯಂತ್ರಣ ವಿಚಾರದಲ್ಲಿ ಈ ಮಾತು ಸೂಕ್ತ. ನಾವು ಒಂದು ದಿನ ಪ್ರಯತ್ನ ಮಾಡಿದ್ರೆ ಏನು ಬದಲಾಗಲ್ಲ ಅಂತ ಕೈಕಟ್ಟಿ ಕುಳಿತ್ರೆ ಆಗಲ್ಲ. ಅದಕ್ಕೆ ಉದಾಹರಣೆ ಈ ವ್ಯಕ್ತಿ ಮಹತ್ವ ಕಾರ್ಯ. ನಾಶಿಕ್ನ ಇಂದಿರಾನಗರದ ನಿವಾಸಿ ಚಂದ್ರಕಿಶೋರ್ ಪಾಟೀಲ್ ಒಬ್ಬಂಟಿಯಾಗಿ ನಿಂತು ತಮ್ಮ ಕೈಲಾಗುವ ಮಟ್ಟಿಗೆ ಗೋದಾವರಿ ನದಿ ಮಲಿನವಾಗದಂತೆ ತಡೆದಿದ್ದಾರೆ. ದಸರಾ ಬಳಿಕ ಇಲ್ಲಿನ ಜನರು ಪೂಜೆಗೆ ಬಳಸಿದ ವಸ್ತುಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿ ಗೋದಾವರಿ ನದಿಗೆ ಎಸೆಯಲು ತರುತ್ತಿದ್ರು. ಇದರಿಂದ ನದಿ ಮಲಿನಗೊಳ್ಳುವ ಹಿನ್ನೆಲೆಯಲ್ಲಿ ಚಂದ್ರಕಿಶೋರ್ ಅವರು ಇಡೀ ದಿನ ನದಿ ಬಳಿ ಒಬ್ಬರೇ ನಿಂತು ಮಿಷಲ್ ಹೊಡೆಯುವ ಮೂಲಕ ತ್ಯಾಜ್ಯವನ್ನು ನೀರಿಗೆ ಎಸೆಯದಂತೆ ಜನರಿಗೆ ಸೂಚಿಸಿದ್ದಾರೆ. ಐಎಫ್ಎಸ್ ಅಧಿಕಾರಿ ಶ್ವೇತಾ ಬೊಡ್ಡು ಎಂಬುವರು ಈ ವ್ಯಕ್ತಿಯ ಫೋಟೋವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು ಇವರು ಮಾಡಿದ ಉತ್ತಮ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಚಂದ್ರಕಿಶೋರ್ ಅವರ ನಿಸ್ವಾರ್ಥ ಸೇವೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಕುರಿತು ಮಾತನಾಡಿರುವ ಚಂದ್ರಕಿಶೋರ್ ತಾವು ನದಿ ಸಮೀಪದ ಸೊಸೈಟಿಯಲ್ಲಿ ವಾಸವಾಗಿರುವುದಾಗಿ ತಿಳಿಸಿದ್ದಾರೆ. ವರ್ಷ ಕಳೆಯದಂತೆಲ್ಲ ಹಬ್ಬದ ಬಳಿಕ ಜನರು ಬಿಸಾಡುವ ತ್ಯಾಜ್ಯದಿಂದ ನದಿಯ ನೀರು ಕೊಳೆಯಾಗುತ್ತಿದೆ. ಅದನ್ನು ಗಮನಿಸಿದ್ರಂತೆ ಹೀಗಾಗಿ ಜನರು ನೀರನ್ನು ಮಲಿನಗೊಳಿಸದಂತೆ ತಡೆಯಬೇಕು ಅಂತ 5 ವರ್ಷಗಳ ಹಿಂದೆ ನಿರ್ಧಾರ ಮಾಡಿದ್ರು. ಅಂದಿನಿಂದ ಪ್ರತಿ ವರ್ಷ ನಾನು ಈ ಕೆಲಸ ಮಾಡುತ್ತಿದ್ದೇನೆ. ನನ್ನ ಕೈ ಕಾಲು ಗಟ್ಟಿಮುಟ್ಟಾಗಿರೋವರೆಗೂ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದರು. ಅಂದಹಾಗೆ ಚಂದ್ರಕಿಶೋರ್ ಜನರು ತಂದ ತ್ಯಾಜ್ಯವನ್ನು ತಡೆದು ಸಂಗ್ರಹಿಸುತ್ತಾರೆ. ಬಳಿಕ ಅದನ್ನು ಪಾಲಿಕೆಯವರು ಪ್ರತ್ಯೇಕ ಟಂಪ್ ಯಾರ್ಡ್ಗೆ ಕೊಂಡೊಯ್ಯುತ್ತಾರೆ. ಪ್ರತಿಯೊಬ್ಬ ನಾಗರಿಕರು ಚಂದ್ರಕಿಶೋರ್ ಅವರಂತೆ ಯೋಚಿಸಿ ಪರಿಸರ ಸಂರಕ್ಷಣೆ ಮಾಡಿ ಒಂದು ಚಿಕ್ಕ ಹೆಜ್ಜೆ ಇಟ್ಟರೆ ಮುಂದೆ ದೊಡ್ಡ ಬದಲಾವಣೆ ತರಲು ಸಾಧ್ಯ ಇದೆ ಎನ್ನುವುದರಲ್ಲಿ ಸಂಶಯವಿಲ್ಲ.